24 ಕನ್ನಡ ನ್ಯೂಸ್ಗೆ ಸ್ವಾಗತ. ಬಿಜೆಪಿಯವರು ಇಡಿ ಸಿಬಿಐ ದುರ್ಬಳಕೆ ಮಾಡಿಕೊಂಡು ಕಾಂಗ್ರೆಸ್ಸಿನ ಕಟ್ಟ ನಿಷ್ಠಾವಂತ ಕಾರ್ಯಕರ್ತರ ಮೇಲೆ ವಿನಾಕಾರಣ ಕೇಸು ದಾಖಲಿಸಲಾಯಿತು. ಇದು ಅವರಿಗೆ ತಿರುಗುಬಾಣವಾಗ್ತಾ ಇದೆ ಅಂತ ಯುವ ಕಾಂಗ್ರೆಸ್ ನಾಯಕ ಮೃಣಾಳ್ ಹೆಬ್ಬಾಳ್ಕರ್ ಲೇವಡಿ ಮಾಡಿದ್ದಾರೆ. ಹಿರಿಯ ಬಾಗಿವಾಡಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಇಡಿ ಸಿಬಿಐಗೆ ಸಿಲುಕಿಸಲು ಯತ್ನಿಸುತ್ತಿದ್ದಾರೆ. ಕಾಂಗ್ರೆಸ್ಸಿನ ಬಲಿಷ್ಠ ನಾಯಕರು ಯಾರನ್ನೂ ಬಿಡ್ತಾ ಇಲ್ಲ. ಈ ಹಿಂದೆಯೂ ಕೂಡ ಕೆಪಿಸಿಸಿ ಅಧ್ಯಕ್ಷರು ಆದ ಡಿಕೆ ಶಿವಕುಮಾರ್ ಅವರ ಮೇಲೂ ಕೂಡ ಇಡಿ ಸಿಬಿಐ ದಾಳಿ ಮಾಡಿಸಲಾಗಿತ್ತು. ತಪ್ಪು ಮಾಡದಿದ್ರು ಜೈಲಿಗೆ ಹೋಗುವಂತೆ ಮಾನಸಿಕವಾಗಿ ತೊಂದರೆ ಕೊಡ್ತಾರೆ ಎಂದು ಮೃಣಾಳ್ ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ನಮ್ಮ ಸರ್ಕಾರ ಇಡೀ ದೇಶದಲ್ಲಿ ದಕ್ಷ ಮತ್ತು ಸುಭದ್ರ ಸರ್ಕಾರ. ಆದ್ರೆ ನಮ್ಮ ಸುಭದ್ರ ಸರ್ಕಾರವನ್ನ ಅಭದ್ರಗೊಳಿಸಲು ಬಿಜೆಪಿಯವರು ಯತ್ನಿಸುತ್ತಿದ್ದಾರೆ. ಆದ್ರೆ ಬಿಜೆಪಿಯವರ ಕುತಂತ್ರ ನಡೆಯೋದಿಲ್ಲ. ನಮ್ಮ ಸಿದ್ದರಾಮಯ್ಯ ಅವರನ್ನ ಬಿಜೆಪಿಯವರು ಏನು ಕೂಡ ಮಾಡಲು ಕೂಡ ಆಗೋದಿಲ್ಲ ಅಂತ ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಭುಗಿಲೆದ್ದಿದೆ. ಯಾರಲ್ಲೂ ಕೂಡ ಸಹಮತವಿಲ್ಲ. ಬಿಜೆಪಿಯವರೇ ಬಹಿರಂಗವಾಗಿ ಹೇಳಿಕೆಯನ್ನ ನೀಡುತ್ತಾ ತಮ್ಮ ಪಕ್ಷದ ನಾಯಕರ ಮಾನಹಾನಿ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ರಾಜ್ಯ ಬಿಜೆಪಿ 2-3 ಗುಂಪುಗಳಾಗಿದೆ. ಆದ್ರೆ ತಮ್ಮ ಪಕ್ಷದ ನಡೆಯ ಬಗ್ಗೆ ಗಮನಿಸದೆ ಬಿಜೆಪಿಯವರು ಕಾಂಗ್ರೆಸ್ಸಿಗರ ನಾಯಕರ ನಡುವೆ ಒಡಕುಂಟು ಮಾಡಲು ಯತ್ನಿಸಿದ್ದಾರೆ ಅಂತ ಮೃಣಾಳ್ ಹೆಬ್ಬಾಳ್ಕರ್ ಆರೋಪಿಸಿದ್ದಾರೆ. ಇವತ್ತು ನಮ್ಮೆಲ್ಲರ ಜೀವನದಲ್ಲಿ ಮಹಾತ್ಮ ಗಾಂಧೀಜಿಯವರ ನಡೆದು ಬಂದಂಥ ದಾರಿ, ಅವರು ಮಾಡಿದಂಥ ನಮ್ಮ ದೇಶಕ್ಕೆ ಒಂದು ಕೊಟ್ಟಂಥ ಕೊಡುಗೆ ಹಾಗೂ ಅವರ ನಡೆಸಿದಂಥ ಜೀವನದ ರೀತಿ ಪ್ರತಿಯೊಂದನ್ನು ಕೂಡ ಇವತ್ತು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಬೇಕಂಥೇಳಿ ಎಲ್ಲ ಯುವಕರಲ್ಲಿ ನಾನು ಮನವಿ ಮಾಡ್ತೀನಿ. ಹಾಗಾಗಿ ಇವತ್ತು ನಮ್ಮ ಪಕ್ಷದ ಹಿರಿಯರ ಒಂದು ನಿರ್ದೇಶನದಿಂದ ಹಾಗೂ ಅವರ ಮಾರ್ಗಸೂಚನೆಯವರಿಗೆ ಇವತ್ತು ನಮ್ಮ ಪ್ರತಿಯೊಂದು ಜಿಲ್ಲೆಯ ಪ್ರತಿಯೊಂದು ಕ್ಷೇತ್ರದ ಒಂದು ಇದರಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾದಯಾತ್ರೆಯನ್ನು ಅವರು ಮಾಡಿದಂಥ ಒಂದು ಇದನ್ನು ಆ ಸಂದೇಶದ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ನಾವು ಕೂಡ ಪಡಿಬಸವೇಶ್ವರ ದೇವಸ್ಥಾನದಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ, ಮಹಾತ್ಮ ಗಾಂಧೀಜಿಯವರ ಒಂದು ಚಿಕ್ಕ ಕಾರ್ಯಕ್ರಮ ಹಾಗೂ ವಿಡಿಯೋ ಕಾನ್ಫರೆನ್ಸನ್ನು ಹಮ್ಮಿಕೊಂಡಿದ್ದೀವಿ. ಅದ್ರ ಜೊತೆಗೆ ಸಾಕಷ್ಟು ಊರಿನಿಂದ ನಮ್ಮ ಎಲ್ಲ ಮುಖಂಡರು, ಪಕ್ಷದ ಕಾರ್ಯಕರ್ತರು, ಯುವ ಮಿತ್ರರು ಎಲ್ಲರೂ ಕೂಡ ಇವತ್ತು ಪಾಲ್ಗೊಂಡಿದ್ದಾರೆ. ಅವರೆಲ್ಲರ ವತಿಯಿಂದ ನಾಡಿನ ಜನತೆಗೆ ಇನ್ನೊಂದು ಸರಿ ಗಾಂಧಿ ಜಯಂತಿ ಶುಭಾಶಯಗಳನ್ನು ಹೇಳುತ್ತೇನೆ. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಬಿಜೆಪಿಯವರು ಕೆಲಸ ಏನಂದರೆ ಇಡಿ ಆಗಿರ್ಬೋದು, ಸಿಬಿಐ ಆಗಿರ್ಬೋದು, ಈ ಥರ ದುರ್ಬಳಕೆ ಮಾಡಿ ಕಾಂಗ್ರೆಸ್ ಪಕ್ಷದ ಕಟ್ಟ ಆಗಿರ್ಬೋದು ಅಥವಾ ನಿಷ್ಠಾವಂತ ಕಾರ್ಯಕರ್ತರ ಹಿಂದೆ ಅವರು ಇದನ್ನು ಮಾಡಿದಂಥ ಒಂದು 10 ವರ್ಷದಿಂದ ಇದನ್ನೇ ಮಾಡ್ತಾ ಬಂದಿದ್ದಾರೆ. ಯಾರೇ ಒಂದು ಬಲಿಷ್ಠ ನಾಯಕರಾಗಿರ್ಬೋದು, ನಮ್ಮ ಈ ರಾಜ್ಯದಲ್ಲಿ ನಮ್ಮ KPCC ಅಧ್ಯಕ್ಷನ ಯಾವ ರೀತಿ ಜೈಲಿಗೆ ಹಾಕಿದರು ಅಥವಾ ಸಿದ್ದರಾಮಯ್ಯ ಸಾಹೇಬರು ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ಸ್ಟ್ರಾಂಗೆಸ್ಟ್ ಗೌರ್ಮೆಂಟ್, ಮೆಜಾರಿಟಿ ಮಾರ್ಕಿನ 25 MLA ಜಾಸ್ತಿ ನಮ್ಮ ಹತ್ರ ಇದ್ದಾರೆ. ಇಷ್ಟು ಸ್ಟ್ರಾಂಗ್ ಗೌರ್ಮೆಂಟ್ ಇದ್ದಂಥ ಸಮಯದಲ್ಲೂ ಕೂಡ ಈ ಗೌರ್ಮೆಂಟನ್ನು ಡಿಸ್ಟೇಬಿಲೈಸ್ ಮಾಡೋಕ್ಕೆ ಇದೊಂದು ಅವರ ಕುತಂತ್ರ. ಆದರೆ ಈ ಕುತಂತ್ರದಲ್ಲಿ ಅವ್ರು ಸಕ್ಸಸ್ ಆಗಲಿಕ್ಕಿಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಯಾವತ್ತಿದ್ರು ನಮ್ಮ ಮುಖ್ಯಮಂತ್ರಿಗಳು, ಅವರೇ ಮುಂದುವರಿತಾರೆ ಅಂತ ಹೇಳಿ ನಮ್ಮೆಲ್ಲರ ಇಚ್ಛೆ. ಬಿಜೆಪಿಯಲ್ಲಿ ಯಾವತ್ತಿದ್ರೂ ಕೂಡ ಭಿನ್ನಮತ ನಾನು ನೋಡಿದಾಗಿಂದ ಅವರಲ್ಲಿ ಭಿನ್ನಮತ ಜಾಸ್ತಿ ಇದೆ. ಆದರೆ ಇದು ಒಂದು ಮೊದಲನೇ ಬಾರಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಅದು ಸ್ಪೋರ್ಟ್ ಆಗಿದೆ. ಇನ್ನೂ ಸ್ವಲ್ಪ ದಿನದಲ್ಲಿ ಅವರಲ್ಲೂ ಕೂಡ ಎರಡು ಗುಂಪು ಭಾಳ ಅಚ್ಚುಕಟ್ಟುವ ಕಾಣುತ್ತೆ ಅಂತ ಹೇಳಿ. ಬೆಳಗಾವಿಗೆ ಒಂದು ಮಹತ್ವದ ವರ್ಷ ಇತ್ತು ಅಂದರೆ ಗಾಂಧೀಜಿಯವರು ಅಧಿವೇಶನ ಮಾಡಿ 100 ವರ್ಷ. ಹೌದು ಹೌದು, ಗಾಂಧೀಜಿಯವರು ಅಧಿವೇಶನ ಮಾಡಿ 100 ವರ್ಷ ಆಗಿದೆ. ಬರುವಂಥ ನವೆಂಬರ್ ಹಾಗೂ ಡಿಸೆಂಬರಲ್ಲಿ ನಮ್ಮ ಪಕ್ಷದ ವತಿಯಿಂದ, ನಮ್ಮ ಪಕ್ಷದ AICCA ವತಿಯಿಂದ ಬೆಳಗಾವಿಯಲ್ಲಿ ಒಂದು AICCA ಅಧಿವೇಶನ ಆಗುವ ಸಂಭವನೆ ಇದೆ. ಅದನ್ನು ಕೂಡ ಮಾಧ್ಯಮದಲ್ಲಿ ನಮ್ಮ ಪಕ್ಷದ ಹಿರಿಯರು ಚರ್ಚೆ ಮಾಡ್ತಾರೆ. ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.